भजत शंकरम लक्ष्मीन्द्र सिंह मम देहि लक्ष्मीन्द्र सिंह मम देहि तम तम आसन कुत्को कार्यक्रम मुंदे उपराष्ट्रपति परम पूज्य श्री श्रीवर इतने गण्यर बेटे वेदिक निर्गमित नावेलू शांतचित्र कूदोण के सूचने ಎಲ್ಲರೂ ಕೂಡ ದಯಮಾಡಿ ಸೂಚನೆಗಳನ್ನು ಗಮನಿಸಬೇಕು. ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ಸಂವಿಧಾನಗಳವರು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿರತಕ್ಕಂತಹ ಕಲ್ಯಾಣ ರೋಸ್ತವ ಸ್ತೋತ್ರ ಮಹಾಸಮರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮತ್ತು ನಾವು ನಮ್ಮ ಜನ್ಮದಲ್ಲಿ ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡಿರತಕ್ಕಂತಹ ಶುಭ ಸಂದರ್ಭ ಅದು ಜಗದ್ಗುರುಗಳ ಮುಖಾರವಿಂದದಿಂದ ಪಡೆದುಕೊಳ್ಳುವ ಸ್ತೋತ್ರೋಪದೇಶ. ನಾವೆಲ್ಲರೂ ಇವತ್ತು ಸಾಮಾನ್ಯ ಏನ್ ಮಾಡ್ತಾರೆ ನಂಬರ್ ನೆನಪಿಟ್ಕೋತಾರೆ ಈ ಸ್ತೋತ್ರಗಳನ್ನ ಗುರುಮುಖದಿಂದ ಸ್ವೀಕರಿಸಿ ಅದೇ ಬಸ್ ನಿಮ್ಗೆ ಗೊತ್ತಿರಬೇಕು ಜೀವನ ಪರ್ಯಂತ ಅದರ ಪಾರಾಯಣವನ್ನ ಮಾಡಿ ಇಹಪರಗಳಲ್ಲಿ ಶ್ರೇಯಸ್ಸನ್ನ ಪಡೆಯತಕ್ಕಂತಹ ಒಂದು ಉತ್ತಮ ಸಾಧನವನ್ನ ನಾವು ಪಡ್ಕೊತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇಂದಿನ ಈ ಸಮಾರಂಭ ನಮ್ಮೆಲ್ರಿಗೂ ಚಿರಕಾಲ ನೆನಪಿನಲ್ಲಿರತಕ್ಕಂತಹ ಶ್ರೇಷ್ಠ ಆಧ್ಯಾತ್ಮಿಕ ಸಮಾರಂಭವಾಗಲಿದೆ. ಇನ್ನೊಮ್ಮೆ ನಾವೆಲ್ಲ ಒಂದೆರಡು ಘೋಷಣೆಗಳನ್ನ ಮಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿ ಸಭೆಯಲ್ಲಿ ನಮ್ಮ ಪ್ರಬಂಧಕರು ಬೇರೆ ಬೇರೆ ವಿಭಾಗದ ಪ್ರಬಂಧಕರು ಯಾವ ಸೂಚನೆಯನ್ನು ಕೊಡ್ತಾರೋ ವೇದಿಕೆಯ ಮೇಲೆ ನಾವು ಯಾವ ಸೂಚನೆಯನ್ನು ಕೊಡ್ತೇವೋ ಆ ಸೂಚನೆಯನ್ನು ಅನುಸರಿಸಿ ಇಲ್ಲಿಂದ ತೆರಳಬೇಕು. ನಾವು ಹೇಗೆ ಬರುವಾಗ ಶ್ರದ್ಧಾಭಕ್ತಿಯಿಂದ ಯಾವುದೇ ಗೊಂದಲವಿಲ್ಲದೆ ಇಲ್ಲಿಗೆ ಆಗಮಿಸುತ್ತೇವೆಯೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಂದ ನಿರ್ಗಮಿಸಿ ನಮ್ಮ ಮನೆಗಳಿಗೆ ಸೇರಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ಆದ್ದರಿಂದ ಕಾರ್ಯಕ್ರಮ ಮುಗಿಯುವವರೆಗೆ ಸುಮಾರು ಒಂದು ಗಂಟೆಯವರೆಗೆ ನಾವೆಲ್ಲರೂ ಕೂಡ ಇದೇ ಶ್ರದ್ಧಾಭಕ್ತಿಯಿಂದ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಕಾರ್ಯಕ್ರಮ ಮುಗಿದ ನಂತರ ಎಲ್ರಿಗೂ ಕೂಡ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳಿಗೆ ಈ ವೇದಿಕೆಯ ಬಲಭಾಗದಲ್ಲಿ ಅಂದ್ರೆ ನಿಮ್ಮ ಎಡಭಾಗದಲ್ಲಿ ತ್ರಿಪುರ ವಾಸಿನಿ ಎಂಬ ಒಂದು ಸ್ಥಳ ಇದೆ. ಅಲ್ಲಿ ಎರಡು ಸ್ಟ್ರಕ್ಚರ್ ಇದೆ. ಅದರ ಒಳಗಡೆಗೆ ವಿದ್ಯಾರ್ಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಂದ ಸಾಲಾಗಿ ಅಲ್ಲಿಗೆ ಹೋಗಿ ಪ್ರಸಾದವನ್ನ ಸಾವಧಾನವಾಗಿ ಸ್ವೀಕರಿಸಿ ನಂತರ ಅವರು ತಮ್ಮ ತಮ್ಮ ಶಾಲಾ ವಾಹನಗಳಲ್ಲಿ ಕುಳಿತು ಸಾವಧಾನವಾಗಿ ಮನೆಯನ್ನು ಸೇರಿಕೊಳ್ಳಬೇಕು. ಮಾತೇರಿಕೆ ಈ ವೇದಿಕೆಯ ಬಲಭಾಗದಲ್ಲಿರುವ ಅಂದ್ರೆ ನಿಮ್ಮ ಎಡಭಾಗದಲ್ಲಿರ್ತಕ್ಕಂತಹ ಭೋಜನ ಕೌಂಟರ್ಗಳಿವೆ. ಅನ್ನಪೂರ್ಣ ಎಂಬ ಹೆಸರಿನ ಆ ಕೌಂಟರ್ ಅಲ್ಲಿ ನಾವೆಲ್ಲರೂ ಸಾಲಾಗಿ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಇದೇ ಸ್ಥಳಕ್ಕೆ ನಾವು ಬಂದಿರತಕ್ಕಂತಹ ವಾಹನಗಳು ಬರತ್ವೆ. ಆ ವಾಹನದಲ್ಲಿ ನಾವು ಕುಳಿತು ಮನೆಯನ್ನ ಸೇರಿಕೊಳ್ಳಬಹುದು.